ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ನಲ್ಲಿ ನಾವಿವತ್ತು ನೋಡೋಣ 2015 ರಿಲೀಸ್ ಆದಂತಹ ಕೊಲೋನಿಯಾ ಅನ್ನೋ ಮೂವಿಯನ್ನ. ರಿಯಲ್ ಕ್ಯಾರೆಕ್ಟರ್ಸ್ ಮತ್ತು ರಿಯಲ್ ಇನ್ಸಿಡೆಂಟ್ಸ್ ಅನ್ನ ಬೇಸ್ ಮಾಡಿಕೊಂಡು ತೆಗೆದಂತಹ ಸಿನಿಮಾ ಇದು. ಇಟ್ಸ್ ಎ ರಿಯಲ್ ಸ್ಟೋರಿ. ಈ ಕತೆ 1973 ಚಿಲಿ ದೇಶದಲ್ಲಿ ನಡೆಯುತ್ತೆ. ಅಷ್ಟೊತ್ತಿಗಾಗಲೇ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಲ್ಲ, ಸೈನ್ಯಾಡಳಿತದ ನಡುವೆ ಸಿಲುಕಿ ನಲುಗುತ್ತಾ ಇರುತ್ತೆ. ದೇಶದ ಜನರೆಲ್ಲರೂ ಕೂಡ ಸೈನ್ಯದ ಆಡಳಿತವನ್ನು ವಿರೋಧಿಸಿ ಭಾರೀ ಸಂಖ್ಯೆಯಲ್ಲಿ ಹೋರಾಟಗಳನ್ನು ನಡೆಸ್ತಾ ಇರ್ತಾರೆ. ಹೀಗೆ ಚಳುವಳಿಗಳು ಜೋರಾಗುತ್ತಲೇ ಆ ದೇಶದ ಸೈನ್ಯಾಧ್ಯಕ್ಷ ಏನಾದರೂ ಮಾಡಿ ಈ ಹೋರಾಟಗಳನ್ನು ಮುಗಿಸಿಬಿಡಬೇಕು ಅಂತ ಅಂದ್ಕೊಳ್ತಾನೆ. ಈ ಹೋರಾಟಗಳಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹ ಜನರನ್ನ ಮತ್ತು ನಾಯಕರನ್ನ ಅರೆಸ್ಟ್ ಮಾಡಿಸ್ತಾನೆ. ಅವರಲ್ಲಿ ಡ್ಯಾನಿಯಲ್ ಕೂಡ ಒಬ್ಬ. ಡ್ಯಾನಿಯಲ್ ಜರ್ಮನಿ ದೇಶದವನು, ಆದರೆ ಕೆಲವು ಪರ್ಸನಲ್ ರೀಸನ್ಗಳಿಂದ ಚಿಲಿ ದೇಶಕ್ಕೆ ಬರ್ತಾನೆ ಮತ್ತು ಅಲ್ಲಿನ ಜನರ ಜೊತೆಗೂಡಿ ಪ್ರಜಾಪ್ರಭುತ್ವದ ಹೋರಾಟ ಕೇಳಿತಾನೆ. ಆ ಹೋರಾಟಗಳಲ್ಲಿ ಪೋಸ್ಟರ್ಗಳನ್ನ ಡಿಸೈನ್ ಮಾಡಿ ಎಣಿಸೋದು, ಭಾಷಣಗಳನ್ನು ಮಾಡೋದು, ಇಂಥವೆಲ್ಲವನ್ನೂ ಕೂಡ ಮುಂದೆ ನಿಂತು ಮಾಡ್ತಾ ಇರ್ತಾನೆ. ಇನ್ನು ಲೀನಾ, ಡ್ಯಾನಿಯಲ್ನ ಗರ್ಲ್ ಫ್ರೆಂಡ್. ಲೀನಾ ಜರ್ಮನಿ ಏರ್ಲೈನ್ಸ್ಗೆ ಸೇರಿದಂತಹ ಒಬ್ಬ ಏರ್ ಹೋಸ್ಟೆಸ್. ಅವಳು ಏರ್ ಹೋಸ್ಟೆಸ್ ಆಗಿ ಚಿಲಿ ದೇಶಕ್ಕೆ ಬಂದಾಗಲೆಲ್ಲ ಡ್ಯಾನಿಯಲ್ನನ್ನ ಮೀಟ್ ಮಾಡ್ತಾ ಇರ್ತಾಳೆ. ಅವರಿಬ್ಬರು ಕೂಡ ಜೊತೆಯಾಗಿ ಸುತ್ತಾಡ್ತಾ ಇರ್ತಾರೆ. ಆದರೆ ಈ ಅರೆಸ್ಟ್ಗಳ ಭಾಗವಾಗಿ ಡ್ಯಾನಿಯಲ್ನನ್ನು ಕೂಡ ಲೀನಾಳ ಮುಂದೆಯೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಲಾಗುತ್ತೆ. ಡ್ಯಾನಿಯಲ್ನನ್ನ ಮಾಮೂಲಿನಂತೆ ಅರೆಸ್ಟ್ ಮಾಡದೆ ಒಂದು ಸ್ಪೆಷಲೈಸ್ಡ್ ವ್ಯಾನ್ನಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರೆ. ಲೀನಾ ಡ್ಯಾನಿಯಲ್ನನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋದಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾಳೆ. ಹಾಗೆ ಅವಳು ಟ್ರ್ಯಾಕ್ ಮಾಡ್ತಾ ಹೋದಾಗ ಅವಳಿಗೆ ತಿಳಿಯೋದೇನು ಅಂದ್ರೆ ಡ್ಯಾನಿಯಲ್ನನ್ನ ಕಲೋನಿಯಾ ದಿಗ್ನಿದಾದ ಅನ್ನೋ ಒಂದು ಪ್ಲೇಸ್ಗೆ ಕರ್ಕೊಂಡೋಗಿದ್ದಾರೆ ಅಂತ. ಈ ಕೊಲೋನಿಯಾ ದಿಗ್ನಿದಾದ ಅನ್ನೋದು ಒಂದು ಕಲ್ಟ್ ಇನ್ಸ್ಟಿಟ್ಯೂಷನ್. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಮತದ ಪ್ರಚಾರಕ್ಕೆ ಅಂತ ಮೀಸಲಾದಂತಹ ಆಶ್ರಮ. ಆ ಆಶ್ರಮದ ಮುಖ್ಯಸ್ಥ ಪಾಲ್ ಶೆಫರ್ಡ್, ಎಲ್ಲರೂ ಕೂಡ ಅವನನ್ನ ಪೈಸ್ ಅಂತ ಕರೀತಾ ಇರ್ತಾರೆ, ನಮ್ಮ ಭಾಷೆಯಲ್ಲಿ ಆದ್ರೆ ಸ್ವಾಮೀಜಿ. ಈ ಕಾಲೋನಿ ದಿಗ್ನಿದಾದ ಹೆಸರಿಗೆ ಒಂದು ಚಾರಿಟಬಲ್ ಟ್ರಸ್ಟ್, ಅದರ ಒಳಗಡೆ ಏನೇನೋ ನಡೀತಾ ಇದೆ ಅನ್ನೋ ರೂಮರ್ಗಳು ಮಾತ್ರ ತುಂಬಾನೇ ಇರ್ತವೆ. ಅದರ ಒಳಗಡೆ ಏನೇನ್ ನಡೆಯುತ್ತೆ ಅನ್ನೋದು ಹೊರಗಿನವರಿಗೆ ಎಕ್ಸಾಕ್ಟ್ ಆಗಿ ಏನು ತಿಳಿಯದು. ಯಾಕಂದ್ರೆ ಈ ಆಶ್ರಮಕ್ಕಿರೋದು ಒನ್ ವೇ. ಯಾಕಂದ್ರೆ ಇಲ್ಲಿಂದ ಒಳಗೋಗೋರಿಗೆ ಎಂಟ್ರಿ ಟಿಕೆಟ್ ಇರುತ್ತೆ, ಆದ್ರೆ ರಿಟರ್ನ್ ಟಿಕೆಟ್ ಇರೋದಿಲ್ಲ. ಇದೆಲ್ಲವೂ ಗೊತ್ತಿದ್ರು ಕೂಡ ಲೀನಾ ಡ್ಯಾನಿಯಲ್ನನ್ನ ಕಾಪಾಡಲೇಬೇಕು ಅಂತ ಧೈರ್ಯ ಮಾಡ್ತಾಳೆ. ಹಾಗಾಗಿ ಅವಳು ತಾನೇ ವಾಲಂಟ್ರಿ ಆಗಿ ಆಶ್ರಮದಲ್ಲಿ ಜಾಯಿನ್ ಆಗಬೇಕು ಅಂತ ಹೋಗ್ತಾಳೆ. ಆಶ್ರಮದ ಒಳಕ್ಕೆ ಹೋಗಿ ನೋಡಿದ್ರೆ ಆ ಪ್ಲೇಸ್ ತುಂಬಾ ಪ್ರಶಾಂತವಾಗಿರುತ್ತೆ. ಅಂಡ್ ಆ ಪ್ರಶಾಂತತೆ ಕೆಲವೊಂದು ಸಾರಿ ದಿಗಿಲು ಕೂಡ ಹುಟ್ಟಿಸುತ್ತೆ. ಮೊದಲಿಗೆ ಲೀನಾಳನ್ನ ಇಂಟರ್ವ್ಯೂಗೋಸ್ಕರ ಪೈಸ್ನ ರೂಮ್ ಒಳಕ್ಕೆ ಕಳಿಸ್ತಾರೆ. ಪೈಸ್ ಮೊದಲಿಗೆ ಕೆಲವೊಂದಷ್ಟು ದೈವ ಸೂಚನೆಗಳನ್ನ ಹೇಳಿ ಲೀನಾಳನ್ನ ಶರ್ಟ್ ಬಿಚ್ಚುವಂತೆ ಹೇಳ್ತಾನೆ. ಆನಂತರ ಬ್ಲೌಸ್ ಕೂಡ ತೆಗೆದಾಕು ಅಂತಾನೆ. ಲೀನಾ ಅವನ್ ಹೇಳಿದಂತೆಯೇ ಮಾಡ್ತಾಳೆ. ಪೈಸ್ ಲೀನಾಳನ್ನ ಅಡಿಯಿಂದ ಮುಡಿಯುವವರೆಗೂ ಕಣ್ಣು ಮಿಟುಕಿಸದೆ ನೋಡಿ ಅವಳನ್ನ ತಪ್ಪಿಕೊಂಡು ನಿನ್ನೊಳಗೆ ಸೈತಾನ್ ಇದ್ದಾನೆ, ನೀನೇನು ಚಿಂತೆ ಮಾಡಬೇಡ, ನೀನು ಕರೆಕ್ಟ್ ಪ್ಲೇಸ್ಗೆ ಬಂದಿದೀಯ ಅಂತ ಹೇಳಿ ಅವಳನ್ನ ಆಶ್ರಮದ ವಾಲಂಟಿಯರ್ ಆಗಿ ಅಡ್ಮಿಷನ್ ಮಾಡ್ಕೊಳ್ತಾರೆ. ಆನಂತರ ಅವಳಿಗೆ ಗೊತ್ತಾಗುತ್ತೆ ಈ ಆಶ್ರಮದಲ್ಲಿ ಸರ್ವೈವ್ ಆಗೋದು ತುಂಬಾ ಈಸಿಯಾಗೇನು ಇಲ್ಲ ಅಂತ. ಹಾಸ್ಟೆಲ್ಗಳಲ್ಲಿ ಇಟ್ಟಿರುವಂತೆ ಸಾಲಾಗಿ ಬೆಡ್ಗಳನ್ನ ಜೋಡಿಸಿರುವಂತಹ ಒಂದು ರೂಮ್ನೊಳಕ್ಕೆ ಲೀನಾಳನ್ನ ಕರ್ಕೊಂಡೋಗಿ ಬಿಡ್ತಾರೆ. ಆ ರೂಮ್ನಲ್ಲಿ ಇರುವಂತಹ ಮೆಂಬರ್ಗಳು ಹೆಚ್ಚಾಗಿ ಯಾರ ಜೊತೆನೂ ಕೂಡ ಮಾತಾಡೋದಿಲ್ಲ. ಅವರೆಲ್ಲರೂ ಮಿಷಿನ್ಗಳ ರೀತಿ ಗಂಟೆ ಹೊಡೆಯುತ್ತಲೇ ಎದ್ದೇಳೋದು, ಅಲ್ಲಿಂದ ಕೆಲಸಕ್ಕೆ ಹೋಗೋದು, ಗಂಟೆ ಹೊಡೆಯುತ್ತಲೇ ಊಟ ಮಾಡೋದು, ರಾತ್ರಿ ಆದರೆ ಸೈಲೆಂಟ್ ಆಗಿ ಬಂದು ಮಲ್ಕೊಳ್ಳೋದು, ಇದವರ ದಿನಚರಿ. ಅದರಲ್ಲಿ ಕೆಲವರಂತೂ ತಮಗೆ ಊಹೆ ಬಂದಾಗಿನಿಂದಲೂ ಅದೇ ಆಶ್ರಮದಲ್ಲಿ ಬೆಳೀತಾ ಇರ್ತಾರೆ. ಹೊರಗಿನ ಪ್ರಪಂಚ ಹೇಗಿರುತ್ತೆ ಏನು ಅನ್ನೋದು ಅವರಿಗೆ ಒಂಚೂರು ಕೂಡ ಗೊತ್ತಿರೋದಿಲ್ಲ. ಮೆದುಳು ತುಂಬಾ ಆಲೋಚನೆ ಮಾಡದ ಹಾಗೆ ಮತ್ತು ಯಾವಾಗಲೂ ಒಂದು ಟ್ರಾನ್ಸ್ನಲ್ಲೇ ಇರುವ ಹಾಗೆ ಅವರಿಗೆ ಡೈಲಿ ಒಂದೊಂದು ಟ್ಯಾಬ್ಲೆಟ್ಗಳನ್ನು ತಿನ್ನಿಸ್ತಾ ಇರ್ತಾರೆ. ಅವರೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಆಲಸ್ಯ ಬಿದ್ದರೆ ಚಾಟಿಯಿಂದ ಅವರಿಗೆ ಬಾರಿಸ್ತಾ ಇರ್ತಾರೆ. ಲೀನಾ ಇದೆಲ್ಲಕ್ಕೂ ಕೂಡ ಅಡ್ಜಸ್ಟ್ ಆಗೋದಿಕ್ಕೆ ತುಂಬಾನೇ ದಿನಗಳು ಹಿಡಿಯುತ್ತೆ. ಟೈಮ್ ಸಿಕ್ಕಿದಾಗಲೆಲ್ಲ ಅವಳು ಡ್ಯಾನಿಯಲ್ ಎಲ್ಲಿದ್ದಾನೆ ಅಂತ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೆ ಅದನ್ನು ತಿಳ್ಕೊಳ್ಳೋದು ಅಷ್ಟೇನು ಸುಲಭ ಅಲ್ಲ. ಯಾಕಂದ್ರೆ ಆಶ್ರಮದ ಒಳಗೆ ಗಂಡಸರು ಮತ್ತು ಹೆಂಗಸರನ್ನ ಯಾವತ್ತೂ ಕೂಡ ಮೀಟ್ ಮಾಡೋದಕ್ಕೆ ಬಿಡೋದಿಲ್ಲ. ಅವರವರ ವಿಂಗ್ಗಳಲ್ಲಿ ಅವರು ಸೆಪರೇಟ್ ಆಗಿ ಬದುಕ್ತಾ ಇರ್ತಾರೆ. ಅವರಲ್ಲಿ ಚಿಕ್ಕ ಮಕ್ಕಳು ಕೂಡ ಇರ್ತಾರೆ. ಅವರನ್ನು ಕೂಡ ದೊಡ್ಡವರ ಜೊತೆ ಸೇರದಂತೆ ಸೆಪರೇಟ್ ಆದಂತಹ ಹಾಸ್ಟೆಲ್ ರೂಮ್ಗಳಲ್ಲಿ ಬೆಳೆಸ್ತಾ ಇರ್ತಾರೆ. ಇನ್ನು ಸ್ವಾಮೀಜಿ ಪೈಸ್, ನನ್ನ ಮುಖಾಂತರ ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ, ನನ್ನ ಮೈ ಮೇಲೆ ದೇವರು ಬರ್ತಾನೆ ಅಂತ ಹೇಳಿ ಉಪನ್ಯಾಸಗಳನ್ನ ನೀಡ್ತಾ ಇರ್ತಾನೆ. ಅದನ್ನ ಕೇಳಿದಂತಹ ಅಲ್ಲಿನ ಮೆಂಬರ್ಗಳು ಅವರನ್ನವರೇ ಮರೆತು ಹೋಗಿ ತಾವೆಲ್ಲರೂ ಕೂಡ ದೇವರ ಧ್ಯಾನದಲ್ಲಿದ್ದೇವೆ ಅಂತ ತನ್ಮಯರಾಗ್ತಾ ಇರ್ತಾರೆ. ಹೀಗೆ 3 ಕಳೀತಾ ಹೋಗುತ್ತೆ. ಒಂದಿನ ಲೀನಾ ಸ್ವಾಮೀಜಿ ಪೈಸ್ ಗಂಡಸರ ಬ್ಯಾರಕ್ನಲ್ಲಿ ಏರ್ಪಾಡು ಮಾಡಿದಂತಹ ಮೀಟಿಂಗ್ ಅನ್ನ ಕದ್ದು ನೋಡತೊಡಗ್ತಾಳೆ. ಆ ಮೀಟಿಂಗ್ ನಲ್ಲಿ ಒಬ್ಬ ಲೇಡಿ ಸಣ್ಣ ತಪ್ಪು ಮಾಡಿದ್ಲು ಅಂತ ಅವಳಿಗೆ ದೆವ್ವ ಹಿಡ್ಕೊಂಡಿದೆ, ಸೈತಾನ್ ಮೆಟ್ಕೊಂಡಿದೆ ಅಂತ ಹೇಳಿ ಅಲ್ಲಿದ್ದ ಗಂಡಸರಿಂದ ಚೆನ್ನಾಗಿ ಒಡಿಸ್ತಾನೆ. ಮತ್ತು ಅದಕ್ಕೆ ನಾನು ಇವಳೊಳಗೆ ಅಡಗಿರುವಂತಹ ಸೈತಾನನ್ನ ಹೊರಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಲೀನಾ ಗಂಡಸರ ಗುಂಪಿನಲ್ಲಿ ಹಿಂದೆ ಕೂತ್ಕೊಂಡಿದ್ದಂತಹ ಡ್ಯಾನಿಯಲ್ನನ್ನ ನೋಡ್ತಾಳೆ.
ಆದರೆ ಡ್ಯಾನಿಯಲ್ ನಾರ್ಮಲ್ ಆಗಿ ಕಾಣಿಸದೆ ಸ್ವಲ್ಪ ವಿಚಿತ್ರವಾಗಿ ಹುಚ್ಚನಂತೆ ಬಿಹೇವ್ ಮಾಡೋದು ಕಾಣಿಸುತ್ತೆ. ಇನ್ನು ಫ್ಲಾಶ್ ಬ್ಯಾಕ್ಗೆ ಹೋಗೋದಾದ್ರೆ ಡ್ಯಾನಿಯಲ್ ನನ್ನ ಅರೆಸ್ಟ್ ಮಾಡಿದ ನಂತರ ಅವನು ಚಿಲಿ ದೇಶದ ರಹಸ್ಯಗಳನ್ನು ವಿದೇಶಗಳಿಗೆ ರವಾನಿಸ್ತಾ ಇದ್ದಾನೆ ಅನ್ನೋ ಆರೋಪವನ್ನು ಹೊರಿಸಿ ಸೈನಿಕ ಅಧಿಕಾರಿಗಳು ಅವನನ್ನ ಭಯಂಕರವಾಗಿ ಟಾರ್ಚರ್ ಮಾಡ್ತಾರೆ. ಆನಂತರ ಅವನನ್ನ ಒನ್ ವೇ ಆಶ್ರಮ ಆಗಿದ್ದಂತಹ ಕಾಲೋನಿಯ ದಿಗ್ನಿದಾದ್ಗೆ ಶಿಫ್ಟ್ ಮಾಡ್ತಾರೆ. ಆದರೆ ಅಲ್ಲಿಯೂ ಕೂಡ ಕೆಲವೊಂದಷ್ಟು ಜನ ತನ್ನಂತೆ ಭಯಂಕರವಾದ ಟಾರ್ಚರ್ ಅನ್ನು ಅನುಭವಿಸಿ ಮತ್ತೆ ಸ್ಥಿಮಿತವನ್ನ ಕಳ್ಕೊಂಡು ಉಚ್ಚರಾಗಿಬಿಟ್ಟಿರ್ತಾರೆ. ಡ್ಯಾನಿಯಲ್ ಕೂಡ ಆಶ್ರಮದಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೂ ಮತ್ತು ಆಶ್ರಮದಲ್ಲಿ ಸರ್ವೈವ್ ಆಗಿ ಮತ್ತು ಅಲ್ಲಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಈಸಿಯಾಗಿರುತ್ತೆ ಅಂತ ಇವನು ಕೂಡ ಎಲ್ಲರೆದುರು ಹುಚ್ಚನ ತರ ವರ್ತಿಸ್ತಾ ಇರ್ತಾನೆ. ಆದರೆ ಲೀನಾಗೆ ಡ್ಯಾನಿಯಲ್ನನ್ನ ನೋಡಿದಂಥ ರಾತ್ರಿಯೇ ಮೀಟ್ ಮಾಡೋದಕ್ಕಾಗಲ್ಲ. ಆದರೆ ಎರಡು ತಿಂಗಳು ಕಳೆದ ನಂತರ ಚಿಲಿಯ ಸೈನ್ಯಾಧ್ಯಕ್ಷ ಆಶ್ರಮಕ್ಕೆ ವಿಸಿಟ್ ಕೊಡ್ತಾನೆ. ಆಶ್ರಮದ ಎಲ್ಲ ಮೆಂಬರುಗಳು ಸೇರಿ ಅಧ್ಯಕ್ಷನನ್ನು ಅದ್ಧೂರಿಯಾಗಿ ಬರಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಡ್ಯಾನಿಯಲ್ ಲೀನಾಳನ್ನು ನೋಡ್ತಾನೆ. ಲೀನಾ ನಿಧಾನವಾಗಿ ಡ್ಯಾನಿಯಲ್ ಹತ್ತಿರಕ್ಕೆ ಬಂದು ಈ ನೈಟ್ ಒಂದು ಪ್ಲೇಸ್ನಲ್ಲಿ ಮೀಟ್ ಮಾಡು ಅಂತ ಹೇಳ್ತಾಳೆ. ಹಾಗೆ ಇಬ್ಬರು ಕೂಡ ಯಾರಿಗೂ ಕಾಣಿಸದಂತೆ ಆ ನೈಟ್ ಮೀಟ್ ಆಗ್ತಾರೆ. ಡ್ಯಾನಿಯಲ್ ಉಚ್ಚಂತರ ಆಕ್ಟ್ ಮಾಡ್ತಾ ಆಶ್ರಮದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡಿರ್ತಾನೆ. ಆದರೆ ಎಷ್ಟು ಹುಡುಕಿದ್ರು ಕೂಡ ಆಶ್ರಮದಿಂದ ಹೊರಕ್ಕೆ ಹೋಗೋ ಎಕ್ಸಿಟ್ ಮಾತ್ರ ಅವನಿಗೆ ಸಿಕ್ಕಿರೋದಿಲ್ಲ. ಆದರೆ ಆ ರಾತ್ರಿ ಅವರು ಮೀಟ್ ಮಾಡಿದ ಪ್ಲೇಸಲ್ಲಿ ಒಂದು ಅಂಡರ್ಗ್ರೌಂಡ್ ಇರೋದನ್ನು ನೋಡ್ತಾರೆ. ಡ್ಯಾನಿಯಲ್ ಅದರೊಳಕ್ಕೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಆ ಪ್ಲೇಸಲ್ಲಿ ಏನೆಲ್ಲ ನಡೀತಾ ಇದೆ ಅಂತ. ಸ್ವಾಮೀಜಿಯಾಗಿರುವ ಪಾಲ್ ಶಪರ್ಡ್ ಅನ್ನೋ ವ್ಯಕ್ತಿ ಜರ್ಮನಿಯವನು ಚಿಲಿ ದೇಶಕ್ಕೆ ಬಂದು ಸೈನಿಕಾಧಿಕಾರಿಗಳ ಸಹಾಯದಿಂದ ಅಲ್ಲೊಂದು ಕೊಲೋನಿಯ ದಿಗ್ನಿದಾದ ಅನ್ನೋ ಆಶ್ರಮವನ್ನು ನಿರ್ಮಿಸಿಕೊಳ್ತಾನೆ. ಪಾಲ್ ಶಫರ್ಡ್ಗೆ ಬೇಕಾಗಿರೋದು ತನಗಾಗಿ ಒಂದು ಪ್ರತ್ಯೇಕವಾದ ಸಾಮ್ರಾಜ್ಯ ಮತ್ತು ಆ ಸಾಮ್ರಾಜ್ಯಕ್ಕೆ ತಾನೇ ದೇವರಾಗಿ ಇರೋದು. ದೇವರ ಹೆಸರೇಳ್ಕೊಂಡು ಹಲವಾರು ಮಾಟ ಮಂತ್ರಗಳನ್ನು ನಡೆಸಿ ಟ್ರಿಕ್ಗಳನ್ನು ಮಾಡಿ ತುಂಬ ಜನರನ್ನು ಆಕರ್ಷಿಸ್ತಾನೆ. ಆ ಕಲೋನಿಗೆ ಬರುವಂಥವರು ಆಶ್ರಮದ ಒಳಕ್ಕೆ ಬರಬಹುದೇ ಹೊರತು ಹೊರಕ್ಕೆ ಹೋಗುವಂಥ ಯಾವುದೇ ಮಾರ್ಗವಿರೋದಿಲ್ಲ. ಆರ್ಫನ್ಸ್ ಹೋಮ್ಗಳಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನು ಈ ಆಶ್ರಮಕ್ಕೆ ಕರ್ಕೊಂಡು ಬರಲಾಗುತ್ತೆ. ಅವರೆಲ್ಲರೂ ಕೂಡ ಅವನ ಸ್ಪೆಷಲ್ ಕೇರ್ ಗ್ರೂಪ್ನಲ್ಲಿ ಇರ್ತಾರೆ. ಯಾಕಂದರೆ ಪೈಸ್ ಅನ್ನೋ ಪಿಶಾಚಿ ಅವರಿಂದ ಕೋರಿಕೆಗಳನ್ನು ತೀರಿಸ್ಕೊಳ್ತಾ ಇರ್ತಾನೆ. ಹಾಗೆ ಪೈಸ್ ದೇವರ ಹೆಸರನ್ನು ಹೇಳಿಕೊಂಡು ಕಾಲೋನಿಯ ದಿಗ್ನಿದಾದ ಅನ್ನೋ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಂಡು ಅದರಲ್ಲಿ ತಾನೇ ದೇವರಂತೆ ಚಲಾವಣೆ ಆಗ್ತಾ ಇರ್ತಾನೆ. ಇನ್ನು ಆ ದೇಶದಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಸಲಹೆ ಮತ್ತು ಸಹಕಾರಗಳನ್ನು ಕೊಟ್ಟಂತಹ ಸೈನ್ಯಾಧ್ಯಕ್ಷನಿಗೆ ತುಂಬ ರಿಟರ್ನ್ ಫೇವರ್ಸ್ ಇರ್ತವೆ. ಹೊರಗಿನ ಪ್ರಪಂಚಕ್ಕೆ ಈ ಆಶ್ರಮವನ್ನು ಒಂದು ಚಾರಿಟಬಲ್ ಟ್ರಸ್ಟ್ ಆಗಿ ತೋರಿಸುತ್ತಾ ಅದರೊಳಗಡೆ ಸೈನ್ಯ ತನ್ನ ಇಲ್ಲಿಗಲ್ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ತಮ್ಮ ಸೈನ್ಯದ ಆಡಳಿತಕ್ಕೆ ಎದುರು ತಿರುಗಿದವರನ್ನು ಇಟ್ಕೊಂಡು ಬಂದು ಟಾರ್ಚರ್ ಮಾಡೋದಕ್ಕೆ, ತಮಗೆ ಶತ್ರುಗಳು ಅಂದ್ಕೊಂಡವರನ್ನು ಹೊರಗಿನ ಪ್ರಪಂಚದಿಂದ ಅಳಿಸಿ ಹಾಕೋದಕ್ಕೆ ಮತ್ತು ಅಳಿಸಿ ಹಾಕದವರನ್ನು ಸಮಾಧಿ ಮಾಡೋದಕ್ಕೆ ಈ ಆಶ್ರಮವನ್ನು ಬಳಸಿಕೊಳ್ಳಲಾಗುತ್ತೆ. ದುಡ್ಡು, ಅಕ್ರಮ ಶಸ್ತ್ರಾಸ್ತ್ರಗಳು ಇವೆಲ್ಲವುಗಳ ಬದಲಾವಣೆಗಾಗಿ ಸೈನ್ಯ ಈ ಆಶ್ರಮವನ್ನೇ ಆಶ್ರಯಿಸಿರುತ್ತೆ. ಕೊಲೋನಿಯ ದಿಗ್ನಿದಾದ ಅನ್ನೋದು ಹೊರಗಿನ ಪ್ರಪಂಚಕ್ಕೆ ತಿಳಿಯದಂತಹ ಒಂದು ನರಕ. ಇನ್ನು ಅಲ್ಲಿ ನಡೀತಾ ಇರುವಂತಹ ವಿಷಯಗಳೆಲ್ಲವನ್ನೂ ಕೂಡ ತಿಳ್ಕೊಂಡಂತಹ ಲೀನಾ ಮತ್ತು ಡ್ಯಾನಿಯಲ್ ಇದೆಲ್ಲವನ್ನೂ ಕೂಡ ಹೊರಗಿನ ಪ್ರಪಂಚಕ್ಕೆ ತೋರಿಸೋದಕ್ಕೆ ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾರೆ. ಈ ನಡುವೆ ಡ್ಯಾನಿಯಲ್ ಕೂಡ ಈ ಆಶ್ರಮದಿಂದ ಹೊರಕ್ಕೆ ಹೋಗೋದಕ್ಕೆ ಇರುವಂತಹ ಸೀಕ್ರೆಟ್ ಅಂಡರ್ಗ್ರೌಂಡ್ ಅನ್ನು ಕೂಡ ಕಂಡುಹಿಡಿತಾನೆ. ಒಂದಿನ ರಾತ್ರಿ ಯಾರಿಗೂ ತಿಳಿಯದಂತೆ ಡ್ಯಾನಿಯಲ್ ಲೀನಾಳನ್ನು ಕರೆದುಕೊಂಡು ಆ ಅಂಡರ್ಗ್ರೌಂಡ್ ನಿಂದ ಪ್ರಯಾಣಿಸಿ ಹೊರ ಪ್ರಪಂಚಕ್ಕೆ ಬರ್ತಾರೆ. ಅಂಡ್ ಫೈನಲಿ ಅವರು 150 ದಿನಗಳ ನಂತರ ಕೊಲೋನಿಯ ದಿಗ್ನಿದಾದಿಂದ ಹೊರಕ್ಕೆ ಬಂದಿರ್ತಾರೆ. ಇತ್ತ ಸೈನ್ಯಾಧ್ಯಕ್ಷ ಮತ್ತು ಸ್ವಾಮೀಜಿ ಪೈಸ್ ಇವರಿಬ್ಬರು ಕೂಡ ದೇಶ ಬಿಟ್ಟು ಹೋಗದಂತೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾರೆ. ಅವರಿಬ್ಬರು ಸಿಕ್ಕಿದ ತಕ್ಷಣ ಕೊಂದು ಆಗುವಂತೆ ಆದೇಶಗಳನ್ನು ನೀಡ್ತಾರೆ. ಆದರೆ ಲೀನಾ ಏರೋಸ್ಟೇಸ್ ಆಗಿರೋದ್ರಿಂದ ಮತ್ತು ಕೆಲವೊಂದು ಫ್ಲೈಟ್ಗಳ ಸಿಬ್ಬಂದಿಗಳಿಗೆ ಗೊತ್ತಿರೋದ್ರಿಂದ ಅವರೆಲ್ಲರನ್ನು ಕೂಡ ಕನ್ವಿನ್ಸ್ ಮಾಡ್ತಾಳೆ. ಇದರಿಂದಾಗಿ ಫ್ಲೈಟ್ನ ಕ್ಯಾಪ್ಟನ್ ಏರ್ಪೋರ್ಟ್ನಲ್ಲಿ ಪ್ಲೇನ್ ಹೋಗೋದಕ್ಕೆ ಪರ್ಮಿಷನ್ ಇಲ್ಲದೆ ಹೋದರೂ ಕೂಡ ಕ್ಯಾಪ್ಟನ್ ಫ್ಲೈಟನ್ನು ಟೇಕ್ ಆಫ್ ಮಾಡಿ ಇವರಿಬ್ಬರನ್ನು ಕೂಡ ಜರ್ಮನಿಗೆ ಸೇಫಾಗಿ ತಲುಪಿಸ್ತಾನೆ. ಹಾಗೆ ಚಿಲಿ ದೇಶದಿಂದ ತಪ್ಪಿಸ್ಕೊಂಡು ಜರ್ಮನಿಗೆ ಹೋದಂಥ ಇವರಿಬ್ಬರು ತಾವು ಕಲೆಕ್ಟ್ ಮಾಡಿದಂಥ ಎವಿಡೆನ್ಸ್ ಎಲ್ಲವನ್ನೂ ಕೂಡ ಹೊರ ಪ್ರಪಂಚದ ಮುಂದೆ ಇಡ್ತಾರೆ. ಆದರೆ ಚಿಲಿ ದೇಶದ ಸೈನ್ಯ ಮಾತ್ರ ಅವೆಲ್ಲವೂ ಕೂಡ ಕೇವಲ ಆರೋಪಗಳಷ್ಟೇ ಅಂತ ಹೇಳಿ ಸುಮ್ಮನಾಗ್ಬಿಡುತ್ತೆ. ಆದರೆ ಆ ನಂತರದ ಕೆಲವೇ ವರ್ಷಗಳಲ್ಲಿ ಸೈನ್ಯಾಡಳಿತ ಕೊನೆಯಾಗುತ್ತೆ, ಪ್ರಜಾಪ್ರಭುತ್ವ ಜಾರಿಯಾಗುತ್ತೆ. ಆಗ ಡ್ಯಾನಿಯಲ್ ಮತ್ತು ಲೀನಾ ಇಟ್ಟಿದ್ದಂಥ ಸಾಕ್ಷ್ಯಗಳ ಆಧಾರದ ಮೇಲೆ ಸ್ವಾಮೀಜಿ ಪಾಲ್ ಶೆಪರ್ಡ್ನನ್ನು ಅರೆಸ್ಟ್ ಮಾಡ್ತಾರೆ. ವಿಚಾರಣೆಯಲ್ಲಿ ಪಾಲ್ ಶೆಫರ್ಡ್ ಮಾಡಿದಂತಹ ಎಲ್ಲ ಅನ್ಯಾಯ ಅಕ್ರಮಗಳು ಕೂಡ ಪ್ರೂವ್ ಆಗ್ತವೆ. ಕೋರ್ಟ್ ಶೆಫರ್ಡ್ಗೆ 33 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತೆ. ಕೊನೆಗೆ ಪಾಲ್ ಶೆಫರ್ಡ್ ಆ ಶಿಕ್ಷೆಯನ್ನು ಅನುಭವಿಸ್ತಾ ಆ ಜೈಲಲ್ಲಿ ಸತ್ತು ಹೋಗ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.
ದೇವರ ಹೆಸರು ಹೇಳ್ಕೊಂಡು ಧರ್ಮದ ಹೆಸರು ಹೇಳ್ಕೊಂಡು ತುಂಬಾ ಜನ ಪಾಲ್ ಶೆಫರ್ಡ್ ಅಂತವರು ಹುಟ್ಟಿದ್ರು ಮತ್ತು ಈಗಲೂ ಕೂಡ ಹುಟ್ಟತಾನೆ ಇದ್ದಾರೆ. ಇನ್ನು ನಮ್ಮ ದೇಶದಲ್ಲೂ ಕೂಡ ಕಳ್ಳ ಸ್ವಾಮೀಜಿಗಳ ಬಗ್ಗೆ ಕಾಮಕ ಸನ್ಯಾಸಿಗಳ ಬಗ್ಗೆ ತುಂಬಾ ಕಥೆಗಳನ್ನ ನೋಡಿಯೇ ಇದ್ದೀವಿ. ಅವನು ನಿತ್ಯಾನಂದ ಇರ್ಬೋದು ಅಥವಾ ರಾಕ್ ಸ್ಟಾರ್ ಬಾಬಾ ಇರ್ಬೋದು, ಎಲ್ಲರೂ ಕೂಡ ಕಳ್ಳ ಸನ್ಯಾಸಿಗಳೇ. ಅದು ಯಾವುದೇ ಮತವಾಗಿರಲಿ, ಯಾವುದೇ ಆಶ್ರಮವಾಗಿರಲಿ, ಯಾವನಾದ್ರೂ ದೇವರ ಬಗ್ಗೆ ತುಂಬಾ ಅತಿಯಾಗಿ ಪ್ರಚಾರವನ್ನ ಮಾಡ್ತಾ ನಾನು ನಿಮ್ಮನ್ನ ಪರಲೋಕಕ್ಕೆ ಕಳಿಸ್ತೀನಿ, ಹಿಮಾಲಯಕ್ಕೆ ಕಳಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾನೆ ಅಂದ್ರೆ ಆತ ದೇವರನ್ನ ಅಡ್ಡ ಇಟ್ಕೊಂಡು ಏನೇನೋ ಪಡಿಬೇಕು ಅಂತ ಅಂದ್ಕೊಳ್ತಿದ್ದಾನೆ ಅಂತಲೇ ಅರ್ಥ. ಅದು ಪಾಲಿಟಿಕ್ಸ್ಗೋಸ್ಕರ ಆಗಿರ್ಬೋದು, ಜನರನ್ನ ನಂಬಿಸೋದಕ್ಕೋಸ್ಕರ ಆಗಿರ್ಬೋದು, ಕೊನೆಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಆದ್ರೂ ಇರ್ಬೋದು. ಅಂತಹವರ ಮಾತುಗಳನ್ನ ಅಸಲು ನಂಬಬೇಡಿ. ನಮ್ಮ ಸುತ್ತಮುತ್ತಲೂ ಇಂತಹವರೇ ತುಂಬಾ ಜನ ತುಂಬಿಕೊಂಡಿದ್ದಾರೆ. ಸೊ ಬಿ ಅವೇರ್. ನಮಸ್ಕಾರ.